ನಮಸ್ಕಾರ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ ಕೊನೆಯವರೆಗೂ ಸಹ ಅದರ ಬಗ್ಗೆ ಆಶಾಭಾವನೆಯನ್ನು ಹೊಂದಿದ್ದಂಥವರು ಕೈಯಾರ ಕೈಯಣ್ಣೆರೆಯವರು ಆದರೆ ಅವರ ಜೀವಿತಾವಧಿಯಲ್ಲಿ ಅದು ಸಾಧ್ಯವಾಗದೆ ಹೋದಾಗ ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸ್ತಾರೆ ಹೀಗೆ ನೂರು ವರ್ಷಗಳ ಕಾಲ ಬಾಳಿ ಅವರು ದೈವಾಧೀನರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ದುಃಖವನ್ನು ಬರ್ತಕ್ಕಂತಹ ಒಂದು ಪರಿಸ್ಥಿತಿ ಅದು ಯಾಕೆಂದರೆ ಅವರು ಅತ್ಯಂತ ಕನ್ನಡಾಭಿಮಾನಿಗಳಾಗಿದ್ದರು ಕನ್ನಡ ಸಾಹಿತಿಗಳಾಗಿದ್ದರು ಕವಿಗಳಾಗಿದ್ದರು ಪತ್ರಕರ್ತರಾಗಿದ್ದರು ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತಮ ಶಿಕ್ಷಕರಾಗಿದ್ದರು ಇಂತಹ ಕೈಯಾರ ಕಿರಣ್ಣ ರೈ ನಮ್ಮ ಕನ್ನಡ ನಾಡಿನ ಸಾಹಿತ್ಯದ ಒಂದು ಕ್ಷೇತ್ರದಲ್ಲಿ ಭಾಳಷ್ಟು ಹೆಸರನ್ನು ಗಳಿಸಿರ್ತಕ್ಕಂಥವ್ರು ಅವರು ಎಷ್ಟು ಉದಾರ ಹೃದಯರಾಗಿದ್ದರು ಅನ್ನೋದಕ್ಕೆ ಒಂದು ಪುಟ್ಟ ಘಟನೆ ಅವರ ಜೀವನದಲ್ಲಿ ನಡೆಯುತ್ತೆ ದುಡಿತವೇ ನನ್ನ ದೇವರು ಅಂತ ಅವರೊಂದು ಆತ್ಮಕಥನ ಬರೆದಿದ್ದಾರೆ ಆ ಆತ್ಮಕಥನದಲ್ಲಿ ಈ ಒಂದು ವಿಚಾರವನ್ನು ಅವರು ನಮಗೆ ವ್ಯಕ್ತಪಡಿಸಿದ್ದಾರೆ ಅದನ್ನು ಕೇಳಿ ತಿಳಿದಾಗ ನಮಗೆ ಎಷ್ಟು ಅವರ ಬಗ್ಗೆ ಅಭಿಮಾನ ಉಕ್ಕಿ ಬರುತ್ತೆ ಅಂತಂದರೆ ಈ ಘಟನೆಯೇ ಸಾಕ್ಷಿ ಇದು ಕೈಯಾರ ಅವರು ಉತ್ತಮ ಶಿಕ್ಷಕರಾಗಿದ್ದು ಸಮಾಜ ಸೇವೆಯಲ್ಲಿ ಪಾಲ್ಗೊಂಡು ರಾಷ್ಟ್ರ ಸೇವೆಯಲ್ಲೂ ಸಹ ಅವರನ್ನು ಅವರು ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ ಅವರ ಕವನಗಳು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಕಾಲೇಜಿನವರೆಗೆ ವಿಶ್ವವಿದ್ಯಾನಿಲಯದವರೆಗೆ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ ಎಲ್ಲ ಪಠ್ಯಪುಸ್ತಕದಲ್ಲೂ ಅವರ ಕವನಗಳು ಅಚ್ಚಾಗಿರುತ್ತೆ ಬಹಳ ಪ್ರಸಿದ್ಧರಾಗಿರ್ತಾರೆ ಅವರು ಅವರು ಮಲಯಾಳಿ ಸಾಹಿತ್ಯ ಚರಿತ್ರೆ ಅಂತಕ್ಕಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥ ಸೊಗಸಾಗಿರ್ತಕ್ಕಂಥ ಮೌಲಿಕವಾದ ಒಂದು ಗ್ರಂಥವನ್ನು ಸಹ ರಚನೆ ಮಾಡಿದ್ದಾರೆ ಹೀಗೆ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಕೈಯಾರ ಅವರು ಆಗ ಈ ಮದ್ರಾಸ್ ಸರ್ಕಾರಕ್ಕೆ ಸೇರತ್ತೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಆ ದಕ್ಷಿಣ ಕನ್ನಡ ಜಿಲ್ಲೆ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದಾಗ ಮದ್ರಾಸ್ ಸರ್ಕಾರ ಪ್ರತಿ ವರ್ಷವೂ ಸಹ ಒಂದು ರಾಷ್ಟ್ರ ಕವಿ ಪ್ರಶಸ್ತಿಯನ್ನು ಕೊಡ್ತಾ ಇರುತ್ತೆ ಆ ವರ್ಷ ಕನ್ನಡ ಸಾಹಿತಿಗಳಿಗೆ ಕನ್ನಡ ಕವಿಗಳಿಗೆ ಈ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾರಾಯಣ ಕಿಲ್ಲೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಅವರು ಬಹಳ ದೊಡ್ಡ ವ್ಯಕ್ತಿಯವರು ಅವರು ಸ್ವತಂತ್ರ ಹೋರಾಟಗಾರರು ಸಮಾಜದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಹೆಸರನ್ನು ಗಳಿಸಿರ್ತಕ್ಕಂಥವ್ರು ಅವರಿಗೆ ಸರ್ಕಾರ ಜವಾಬ್ದಾರಿಯನ್ನು ಕೊಡುತ್ತೆ ನೀವು ಯಾರಾದರೂ ಉತ್ತಮವಾಗಿರ್ತಕ್ಕಂತಹ ಒಬ್ಬ ಕವಿಯ ಹೆಸರನ್ನು ನೀವು ಸೂಚನೆ ಮಾಡಿದರೆ ಅವರಿಗೆ ನಾವು ರಾಷ್ಟ್ರಕವಿ ಪ್ರಶಸ್ತಿಯನ್ನು ಕೊಡ್ತೀವಿ ಅಂತ ಅದೇ ಸಂದರ್ಭಕ್ಕೆ ಈ ಕೈಯಾರ ಕಿ ದಕ್ಷಿಣ ಕನ್ನಡಕ್ಕೆ ಬಂದಿರ್ತಾರೆ ಮಂಗಳೂರಿಗೆ ಬಂದಿರ್ತಾರೆ ಅಲ್ಲಿ ನಾರಾಯಣ ಕಿಲ್ಲೆಯವರನ್ನು ಅವರು ಭೇಟಿ ಮಾಡ್ತಾರೆ ನಾರಾಯಣ ಕಿಲ್ಲೆಯವರಿಗೆ ಈ ಕೈಯಾರ ಕಿಯಣ್ಣೆರೆಯವರ ಸಾಹಿತ್ಯ ಸೇವೆ ಚೆನ್ನಾಗಿ ಗೊತ್ತಿರುತ್ತೆ ಅವರು ಬಹಳ ಪ್ರಸಿದ್ಧ ಕವಿಗಳಾಗಿದ್ದಾರೆ ಅನ್ನೋದು ಗೊತ್ತಿರುತ್ತೆ ಅವಾಗ ಅವರ ಅವ್ರ ಜೊತೆಗೆ ಮಾತನಾಡ್ತಿರ್ಬೇಕಾದ್ರೆ ಕಿಲ್ಲೆಯವರು ಹೇಳ್ತಾರೆ ನೋಡಿ ಮದ್ರಾಸು ಸರ್ಕಾರ ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ವರ್ಷ ಅವರು ಕನ್ನಡದ ಒಬ್ಬ ಕವಿಗೆ ಶ್ರೇಷ್ಠ ಕವಿಗೆ ಈ ಪ್ರಶಸ್ತಿಯನ್ನು ಇದೆ ರಾಷ್ಟ್ರ ಕವಿ ಪ್ರಶಸ್ತಿಯನ್ನು ಕೊಡ್ತಾ ಇದೆ ಅದಕ್ಕೆ ತಮ್ಮ ಹೆಸರನ್ನು ಸೂಚಿಸಬೇಕು ಅಂತ ನಾನು ಮಾಡಿದ್ದೀನಿ ಅಂತ ಹೇಳಿದಾಗ ಅದನ್ನು ಕೇಳಿ ಈ ಕೈಯಾರ ಕಿ ಎಣ್ಣೆರವರಿಗೆ ಸಂತೋಷ ಏನಾಗುತ್ತೆ ಆದರೆ ಅವರು ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ನೋಡಿ ನನಗಿಂತಲೂ ಉತ್ತಮವಾಗಿರ್ತಕ್ಕಂಥ ಕವಿಗಳು ನಮ್ಮ ಈ ಕನ್ನಡ ಸಾಹಿತ್ಯಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿದ್ದಾರೆ ನನಗಿಂತಲೂ ಯೋಗ್ಯರಾಗಿರ್ತಕ್ಕಂಥವ್ರಿದ್ದಾರೆ ಅವರಿಗೆ ಈ ಒಂದು ಪ್ರಶಸ್ತಿ ಸಲ್ಲಬೇಕು ಅಂತ ಹೇಳ್ತಾರೆ ಅದನ್ನು ಕೇಳಿ ನಾರಾಯಣ ಕಿಲ್ಲಿವರಿಗೆ ಬಹಳ ಆಶ್ಚರ್ಯವಾಗುತ್ತೆ ಯಾರಿದ್ದಾರೆ ಅಂಥವರು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಕೇಳಿದಾಗ ಅವರು ಹೆಸರು ಸೂಚಿಸಿರ್ತಕ್ಕಂಥದ್ದು ಎಮ್ ಗೋವಿಂದಪ್ಪಯ್ಯವ್ರದ್ದು ಎಮ್ ಗೋವಿಂದಪ್ಪಯ್ಯವರು ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಕವಿಯಾಗಿರ್ತಾರೆ ಅನೇಕ ಕೃತಿಗಳನ್ನು ರಚಿರ್ತ ರಚಿಸಿರ್ತಾರೆ ಅವರ ಹೆಸರನ್ನು ಇವರು ಸೂಚನೆ ಮಾಡಿದಾಗ ನಾರಾಯಣ ಅವರು ಹೇಳ್ತಾರೆ ಅವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ನಿಮ್ಮಷ್ಟು ಉತ್ತಮವಾಗಿರ್ತಕ್ಕಂಥ ಸಾಹಿತ್ಯ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ನನಗೆ ತಿಳಿದಿಲ್ಲ ಅಂತ ಹೇಳ್ತಾರೆ ಆಗ ಕೈಯಾರ ಕಿರಣ್ಣ ತಕ್ಷಣ ಅಲ್ಲೇ ಸಮೀಪದಲ್ಲಿದ್ದಂತಹ ಒಂದು ಪುಸ್ತಕದ ಅಂಗಡಿಗೆ ಹೋಗ್ತಾರೆ ಹೋಗಿ ಅವರ ಕೆಲವು ಪುಸ್ತಕಗಳನ್ನು ತೆಗೆದುಕೊಂಡು ಬರ್ತಾರೆ ಅದರಲ್ಲಿ ಗೋಲ್ಕೋತ ಗಿಳಿವಿಂಡು ಇವನ್ನೆಲ್ಲ ತಗೊಂಬಂದು ಅದು ಎಲ್ಲ ಗೋವಿಂದಪ್ಪಯ್ಯವರು ಬರೆದಿರ್ತಕ್ಕಂತಹ ಪುಸ್ತಕಗಳು ಅದರಲ್ಲಿರ್ತಕ್ಕಂಥ ಕೆಲವು ಭಾಗಗಳನ್ನು ಓದಿ ತಿಳಿಸ್ತಾರೆ ನಾರಾಯಣ ಕಿಲ್ಲೆಯವರಿಗೆ ನೋಡಿ ಎಷ್ಟು ಸೊಗಸಾಗಿ ಬರೆದಿದ್ದಾರೆ ಎಷ್ಟು ಮೌಲಿಕವಾಗಿ ಬರೆದಿದ್ದಾರೆ ಎಷ್ಟು ಉತ್ಕೃಷ್ಟವಾಗಿ ಬರೆದಿದ್ದಾರೆ ಇವನ್ನು ನೀವು ಗಮನಿಸಿದಾಗ ನೋಡಿದಾಗ ನನಗಿಂತಲೂ ಉತ್ತಮವಾಗಿ ಬರೀತಕ್ಕಂಥವರು ಅನ್ನೋದು ನಿಮಗೆ ಮನವರಿಕೆ ಆಗುತ್ತೆ ಅಂತ ಹೇಳಿದಾಗ ಅವಾಗ ನಾರಾಯಣ ಕಿಲ್ಲೆಯವರು ಅದಕ್ಕೆ ಒಪ್ಕೊಳ್ತಾರೆ ಹೌದು ಚೆನ್ನಾಗಿ ಬರೆದಿದ್ದಾರೆ ಇವರು ಆದರೆ ನಿಮಗೆ ಬಂದಿರತಕ್ಕಂಥ ಅವಕಾಶವನ್ನು ಇನ್ನೊಬ್ಬರಿಗೆ ನೀವು ಯಾಕೆ ಬಿಟ್ಟುಕೊಡ್ತೀರಿ ಅಂತ ಕೇಳ್ತಾರೆ ಅವಾಗ ಎಷ್ಟು ಸೊಗಸಾಗಿರ್ತಕ್ಕಂಥ ಮಾತನ್ನು ಈ ಕೈಯಾರ ಕೇಣೇರೈ ಹೇಳ್ತಾರೆ ಅಂತಂದರೆ ನೋಡಿ ಯಾವುದೇ ಒಂದು ಪ್ರಶಸ್ತಿಯನ್ನು ಪಡಿಬೇಕಾದರೆ ಹೆಚ್ಚು ಯೋಗ್ಯತೆ ಇರಬೇಕು ನನಗೆ ಯೋಗ್ಯತೆ ಇರಬಹುದು ನನಗಿಂತಲೂ ಹೆಚ್ಚು ಯೋಗ್ಯತೆಯಾಗಿರ್ತಕ್ಕಂಥ ವ್ಯಕ್ತಿಗೆ ಆ ಪ್ರಶಸ್ತಿಯನ್ನು ಕೊಟ್ಟರೆ ಆ ಪ್ರಶಸ್ತಿಗೆ ಒಂದು ಗೌರವ ಬರುತ್ತೆ ದಯವಿಟ್ಟು ನೀವು ಗೋವಿಂದ ಪೈ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ನೀವು ಶಿಫಾರಸು ಮಾಡಬಹುದು ಅಂತ ಅವರು ತಿಳಿಸ್ತಾರೆ ಇದು ಏನು ತಿಳಿಸುತ್ತೆ ಅಂತಂದರೆ ಒಬ್ಬ ಸಾಹಿತಿಯಾಗಿರ್ತಕ್ಕಂಥವರು ಅವರು ತಮಗೆ ಬಂದಿರತಕ್ಕಂಥ ಅವಕಾಶವನ್ನು ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟಿರೋ ಬಿಟ್ಟುಕೊಟ್ಟು ತನಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ವ್ಯಕ್ತಿ ಇದ್ದಾರೆ ಸಾಹಿತಿ ಇದ್ದಾರೆ ಅನ್ನೋದನ್ನು ತೋರ್ಪಡಿಸಿಕೊಟ್ಟಂತಹ ಒಂದು ದೊಡ್ಡ ವ್ಯಕ್ತಿತ್ವ ಈ ಕೈಯಾರ ಕಿ ರೈ ಅವ್ರದ್ದೇ ಆಗಿತ್ತು ಅವರು ಅಂತಹ ಕೈಯಾರ ಕಿ ರೈ ನಮ್ಮ ಎದುರು ಭೌತಿಕವಾಗಿ ಇಲ್ಲದೇ ಇದ್ದರೂ ಸಹ ಅವರ ಒಂದು ಸ್ಫೂರ್ತಿ ನಮ್ಮೆಲ್ಲರನ್ನು ಅದು ಮುಂದೆ ಸಾಕ್ಸೋದಕ್ಕೆ ಒಂದು ಕಾರಣವಾಗಿದೆ ನಮಸ್ಕಾರ